ನೋಡಿ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ಮೇಲೆ ಇದು ನನ್ನ 4ನೇ ಚುನಾವಣೆ. ಒಂದಷ್ಟು ಹೆಚ್ಚಿನ ವಿಶ್ವಾಸವನ್ನು ಮೇಲೆ, ನನ್ನ ಕೆಲಸ ಕಾರ್ಯದ ಮೇಲೆ, ಕ್ಷೇತ್ರದ ಅಭಿವೃದ್ಧಿ ಮೇಲೆ ಬೆಂಬಲವನ್ನು ವ್ಯಕ್ತಪಡಿಸಿರೋದನ್ನ ಪ್ರಚಾರ ಸಂದರ್ಭದಲ್ಲಿ ನೋಡಿದ್ದೆ. ನಾನು ಬೆಳಗ್ಗೆಯಿಂದ ಬೂತ್ಗಳಿಗೆ ಕೂಡ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ, ಆನೇಕಲ್ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದ ಮುಖಾಂತರ ನಾನು ಬರ್ತಾ ಇದ್ದೇನೆ. ಸೊ ಎಲ್ಲ ಕಡೆ ಒಂದು ಜನ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಬೆಂಬಲವನ್ನು ವ್ಯಕ್ತಪಡಿಸಿ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಕೆಲವು ಕಡೆ ಮತದಾನ ಕಡಿಮೆ ಆಗ್ತಾ ಇದೆ, ಇನ್ ಕೆಲವು ಕಡೆ ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆ ಜನ ನನಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸುವಂತ ಆಶಾಭಾವನೆ ನಾನು ಕಾಣ್ತಾ ಇದ್ದೇನೆ. ಡಾಕ್ಟರ್ ಮಂಜುನಾಥ್ ಆರೋಪ ಮಾಡ್ತಾರೆ, ನಿನ್ನೆ ಕೂಡ ಕೂಪನ್ ಅನ್ನು ಹಂಚಿಕೆ ಮಾಡಿದ್ದಾರೆ ಅಂತ. ಈಗ ಅವ್ರ ಕೂಪನ್ ಹಂಚಿರೋದನ್ನ ನಾನು ಹೇಳ, ಅವ್ರ ಕೂಪನ್ ಹಂಚಿರೋದನ್ನ ಸರಿ ಕಣೆ, ಅವ್ರ ಕೂಪನ್ ಹಂಚಿರೋದ್ ತೋರ್ಸ್ಲೇನಪ್ಪ, ಇದು ನಾನು ಹಂಚಿರೋದ, ಇದ್ಯಾರ್ದಿದು ಆರೋಪ ಮಾಡಬೇಕು ಅಂತೇಳಿ. ಕುಮಾರಸ್ವಾಮಿಗೆ ಮಂಜುನಾಥ್ಗೆ ಬೇರೆ ಕೆಲಸ ಇಲ್ಲ, ಅವ್ರ ಕುಟುಂಬಕ್ಕೆ. ಹಾಸನ ಜಿಲ್ಲೆ ಪಾಪ ಹೆಣ್ಮಕ್ಳು, ತಾಯಂದಿರು ಸಹೋದರಿಯರು ಇವತ್ತು ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನ ಕಳೆಯುವಂತ ಕೆಲಸ ಹಾಸನ ಜಿಲ್ಲೆಗೆ ಒಂದಕ್ಕೆ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಕಳಂಕ ತರುವಂತ ಒಂದು ಪ್ರಕ್ರಿಯೆಗಳನ್ನ ನಾವು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಇದು ಅವರ ಕುಟುಂಬಕ್ಕೆ ನಾಚಿಕೆ ತರಬೇಕು. ಅದ್ರ ಬಗ್ಗೆ ಮೊದಲು ಅವರು ಹೇಳಿಕೆಗಳನ್ನ ಕೊಡ್ಲಿ. ಸುಮ್ಮನೆ ದಾರಿ ತಪ್ಪಿಸುವಂತದ್ದನ್ನ ಬಿಟ್ಟು ಮೊದಲು ಕಣದಿಂದ ಹಿಂದೆ ಸರಿಬೇಕು. ಅವ್ರು ಹೇಳ್ಬೇಕು, ಅವರು ಕರ್ನಾಟಕದ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಕನ್ನಡಿಗರ ಹೆಣ್ಮಕ್ಳ ಬಗ್ಗೆ ಗೌರವ ಇತ್ತು ಅಂತ ಅಂದ್ರೆ ಚುನಾವಣಾ ಕಣದಿಂದ ಹಿಂದೆ ಸರಿರಿ ಅಂತ ಹೇಳಬೇಕಾಗಿತ್ತು. ನೆನೆ ಒಬ್ರು ಗೌರವಯುತ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು. ಈ ರೀತಿಯಾಗಿ ಇಂಥ ಒಂದು ನೀಚ ವ್ಯವಸ್ಥೆನಲ್ಲಿ ಇವತ್ತು ಬಂದು ಬೇರೆಯವ್ರ ಮೇಲೆ ಆರೋಪ ಮಾಡಿದ ಕ್ಷಣಕ್ಕೆ ಎಲ್ಲಾನು ಆರೋಪ ಮಾಡ್ತಾನೆ ಇರ್ತೀವಿ, ಯಾರು ಬೇಕಾದ್ರೂ ಕೇಳ್ತಾನೆ ಇರ್ತಾರೆ ಅಂತ ಅಂತಂದ್ರೆ ಏನಾಗಿದೆ ಇವತ್ತು ಹಾಸನ ಜಿಲ್ಲೆನಲ್ಲಿ? ಯಾರದಕ್ಕೆ ಉತ್ತರ ಕೊಡ್ತಾರೆ? ಮೌನ ಒಂದೇ ಅಲ್ಲ ಪರಿಹಾರ, ಬೇರೆಯವ್ರ ಮೇಲೆ ಆರೋಪ ಮಾಡೋದು ಒಂದೇ ಅಲ್ಲ ಪರಿಹಾರ. ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಮುಖ್ಯ ಆಗ್ತದೆ. ಅವರಿಗೆ ಅವರು ಹತಾಶರಾಗಿದ್ದಾರೆ. ಮೊದಲನೇ ದಿನದಿಂದನೂ ಕೂಡ ಅವರು ಆರೋಪಗಳ ಸುರಿಮಳೆಯನ್ನ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಕ್ಷೇತ್ರದಲ್ಲಿ ಶಾಂತಿಯುತವಾದಂತ ಮತದಾನ ನಡೀತಾ ಇದೆ. ಜೊತೆಗೆ ನಾವು ಕೂಡ ಸಂಪೂರ್ಣವಾದಂತ ಸಹಕಾರವನ್ನ ಚುನಾವಣಾ ಅಧಿಕಾರಿಗಳಿರ್ಬೋದು, ಚುನಾವಣಾ ಆಯೋಗ ಇರ್ಬೋದು ಕೊಡ್ತಿದ್ದೇವೆ. ಆರೋಪಗಳನ್ನ ಮಾಡಬೇಕು ಅಂತೇಳಿ ಬೆದರಿಕೆ ತಂತ್ರವನ್ನ ಅವರ ಏನು ಟ್ಯಾಗ್ ಲೈನ್ ಇದೆ ಅವ್ರ ಹೆಸರಿಂದ, ಅದನ್ನ ಉಪಯೋಗಿಸ್ಕೊಳ್ಳುವಂತ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಸರಿ, 20% ವೋಟಿಂಗ್ ಆಗಿದೆ ಸರ್, ಈ ಬಾರಿ ಹೆಚ್ಚಿನ ನಿರೀಕ್ಷೆ ಮಾಡಬಹುದಾ? ಈಗ ತಾನೇ ಬಿಸಿಲು ರಂಗೇರ್ತಾ ಇದೆಯಲ್ಲಪ್ಪ, ಸುಡು ಬಿಸಿಲಲ್ಲಿ ನಿಂತಿದ್ಯಾ, ಈಗ 12:30 ನಿಂತಿದ್ಯಾ ನೀನು, ಇನ್ಮೇಲೆ ತಾನೇ ಎಲ್ಲ ಶುರು ಆಗೋದು. ಗ್ರಾಮಾಂತರ ಪ್ರದೇಶದಲ್ಲಿ ಪರ್ಸೆಂಟೇಜ್ ಹೆಚ್ಚಾಗ್ತದೆ, ನಗರ ಪ್ರದೇಶದಲ್ಲಿ ಎಷ್ಟಾಗುತ್ತೆ ಅಂತ ಕಾದ್ ನೋಡಬೇಕು. ಸೊ ನಾನು ಕೂಡ ಅಪೀಲ್ ಮಾಡಿದ್ದೇನೆ ಎಲ್ಲರಿಗೂ ಕೂಡ, ಮತದಾನದಲ್ಲಿ ಪ್ರಜಾಪ್ರಭುತ್ವ ಒಂದು ಹಬ್ಬ, ಈ ಹಬ್ಬಕ್ಕೆ ಸಂವಿಧಾನ ನಾವು ಏನು ಸಂಸತ್ ಚುನಾವಣೆ ಅಂತ ಅಂದ್ರೆ, ಲೋಕಸಭಾ ಚುನಾವಣೆ ಅಂತ ಅಂದ್ರೆ ಇಡೀ ದೇಶದ ವ್ಯವಸ್ಥೆಯನ್ನ ಸರಿ ಮಾಡುವಂತ ಒಂದು ಚುನಾವಣೆ. ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಮತದಾನದ ಹಕ್ಕು. ಮತದಾನದ ಹಕ್ಕು ಎಲ್ರಿಗೂ ಇಲ್ಲದಿದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತದಾನದ ಹಕ್ಕನ್ನ ನಮಗೆ ಸಂವಿಧಾನದ ಮುಖಾಂತರ ಒಲಿಸ್ಕೊಟ್ಟಿದೆ. ಸೊ ಅದಕ್ಕೆ ಗೌರವಿಸಬೇಕು. ನಾವು ಮಾತಾಡೋದಕ್ಕಿಂತ ಹೆಚ್ಚಿನದಾಗಿ ಮತದಾನದಲ್ಲಿ ಪಾಲ್ಗೊಂಡು ನಮ್ಮ ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮತದಾರರ ಕರ್ತವ್ಯ. ಅಭಿಪ್ರಾಯಗಳೇನೇ ಇರಲಿ, ಆದ್ರೆ ಮತದಾನದಲ್ಲಿ ಪಾಲ್ಗೊಂಡು
ಆ ಮತದಾನದ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಎತ್ತಿ ಹಿಡಿಯುವಂತಹ ಕೆಲಸ ಆಗ್ಬೇಕು. ಸರಿ, ಈಗ ಕೇಂದ್ರ ಸರ್ಕಾರ ಸರ್ಕಾರಿ ಸಂಸ್ಥೆನ ದುರುಪಯೋಗಪಡಿಸ್ಕೊಳ್ತಾ ಇದೆ, ಯಾಕಂದ್ರೆ ತಮ್ಮ ಕಾರ್ಯಕರ್ತರ ಮನೆ ಮೇಲೆ ಕೂಡ ಮೊನ್ನೆ ದಾಳಿ ಆಗಿರುವಂತದ್ದು. ದಿನಾ ದಾಳಿ ಮಾಡ್ತಾರ್ರಿ, ಅವ್ರಿಗೆ ಏನ್ ಬೇರೆ ಕೆಲಸ ಇಲ್ಲ, ಅವ್ರಿಗೇನು ಅವ್ರಿಗೆ ದಾಳಿ ಮಾಡೋದು ಒಂದೇ ಉದ್ಯೋಗ, ಬೇರೆ ಇನ್ನೇನ್ ಮಾಡಕ್ಕಾಗತ್ತೆ? ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳಕ್ಕಾಗತ್ತಾ? ದೇಶ ಅಭಿವೃದ್ಧಿ ಮಾಡ್ತಿದ್ದೀನಿ ಅಂತ ಹೇಳಕ್ಕಾಗ್ತದ? ತಾಳಿಬಾಗ್ಯದ ಬಗ್ಗೆ ಮಾತಾಡ್ಬೇಕು, ಇನ್ಯಾವ್ದ್ರ ಬಗ್ಗೆನೋ ಮಾತಾಡ್ಬೇಕು, ಇನ್ನೇ ಹಿಂದುತ್ವದ ಬಗ್ಗೆ ಮಾತಾಡ್ಬೇಕು, ಅದ್ ಬಿಟ್ಟು ಬೇರೆ ಏನ್ ಮಾತಾಡಕ್ಕಾಗತ್ತೆ? ಸಿ, ಅವರೆಲ್ಲರೂ ಮಾತಾಡ್ಬೇಕಾಗಿರ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಪ್ರಗತಿಯತ್ತ ಯಾವ ರೀತಿ ಯಾವ ರಾಜ್ಯಕ್ಕೆ ಯಾವ ರೀತಿ ಕೊಟ್ಟಿದ್ದೇವೆ ಅಂತೇಳಿ. ಇವತ್ತು ನಾವು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದೀವಿ, ಹೆಂಗ್ ಅನ್ಯಾಯ ಆಯ್ತು ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಹಿಟ್ ಅಂಡ್ ರನ್ ತರ ಓಡ್ ಹೋಗೋದು, ಏನೋ ಹೇಳೋದು, ಇದನ್ನ ಕರ್ನಾಟಕವನ್ನ ಒಂಥರ ಅಸಡ್ಡೆ ಬೇಕಾಬಿಟ್ಟಿ ತರ ಆಲ್ಕರಿಯ ಮಿಷಿನ್ಗಳೈತಲ್ಲ ಆ ತರ ನಮ್ಮನ್ನ ಉಪಯೋಗಿಸ್ಕೊಂಡು, ಇವತ್ತು ನಮ್ಮನ್ನ ತೆರಿಗೆಯನ್ನ ಉಪಯೋಗಿಸ್ಕೊಂಡು ನಮ್ಮನ್ನ ಕೀಳಾಗಿ ನೋಡುವಂತದ್ದು, ಇವೆಲ್ಲವೂ ಕೂಡ ಸರಿನಾ ಅಂತಕ್ಕಂಥದ್ದನ್ನ ತಾವುಗಳು ಜನರಿಗೆ ತಿಳಿಸಬೇಕಾದಂಥದ್ದು ನಮ್ಮ ನಿಮ್ಮ ಕರ್ತವ್ಯ. ಅದಕ್ಕೋಸ್ಕರನೇ ಇವತ್ತು ಚುನಾವಣೆ ಕೂಡ ನಡೀತಾ ಇದೆ, ನೋಡೋಣ ಚುನಾವಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.